5000ಕ್ಕೂ ಹೆಚ್ಚು ವಾಚ್ ಇದೆ. ರೋಸ್ಕಾಪ್ ಅಂತ ಬ್ರ್ಯಾಂಡ್, ತುಂಬಾ ಪ್ರೀಮಿಯಂ ಪಾಕೆಟ್ ವಾಚ್ ಬ್ರ್ಯಾಂಡ್. ಎವ್ರಿಡೇ ಬೇರೆ ಬೇರೆ ವಾಚ್ ಹಾಕೊಂಡು ಹೋಗ್ತೇನೆ. ವಾಚ್ ಇದು ಮಾಡಿದವರು ಇಲ್ಲ, ಇದನ್ನ ತಗೊಂಡವರು ಇಲ್ಲ, ಆದ್ರೂ ಈ ವಾಚ್ ಇನ್ನೂ ಜೀವ ಇರುವ ತರ ಟಿಕ್ ಆಗ್ತಾ ಇದೆ. ಟಿಕ್ 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 ಸೌಂಡ್ ಕೇಳ್ತಾ ಇದೆಯಾ? ಇದೊಂದು 1985 ಇಸ್ವಿಯ ಗಡಿಯಾರ. ಇದು 1915 ಒಂದು ಗಡಿಯಾರ. ನಾನೊಂದು ವಾಚ್ಗಳ ರಾಶಿ ಇಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಇಲ್ಲಿರೋವಂಥದ್ದೆಲ್ಲನೂ ತುಂಬ ರೇರ್ ಕಲೆಕ್ಷನ್ ಆಗಿರುವಂಥ ವಾಚು. ನಾನು ಈಗ ಇರುವಂಥದ್ದು ಬೆಂಗಳೂರಿನಲ್ಲಿರುವಂಥ ಒಬ್ಬ ವಿಶೇಷ ವ್ಯಕ್ತಿನ ಭೇಟಿ ಮಾಡೋದಕ್ಕಂತ ಬಂದಿದ್ದೀನಿ. ಇವರೊಂದು ವಿಶೇಷ ಹವ್ಯಾಸನ ಬೆಳೆಸ್ಕೊಂಡಿದ್ದಾರೆ. ಅದು ಏನಂದರೆ, ಈ ಥರ ಎಷ್ಟೊಂದು ಕೈ ಗಡಿಯಾರಗಳನ್ನ ಮತ್ತು ಗಡಿಯಾರಗಳನ್ನ ಮತ್ತು ಹಳೆಯ ಪ್ರಾಚೀನ ವಸ್ತುಗಳನ್ನ ಸಂಗ್ರಹ ಮಾಡೋದು. ಸೊ ಆ ಥರ ಒಂದು ವಿಶೇಷ ವ್ಯಕ್ತಿನ ಭೇಟಿ ಮಾಡೋದಕ್ಕಂತ ಬಂದಿದ್ದೀನಿ. ಸರ್ ಬನ್ನಿ ಪ್ಲೀಸ್, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇವರೇ ರವಿರವರು, ಮೂಲತಃ ಮಂಗಳೂರಿನವರು ಅಲ್ವಾ ಸರ್? ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದು, ಈಗ ಎಷ್ಟೊಂದೊಂದು ಕಲೆಕ್ಷನ್ಗಳನ್ನ ಕೂಡ ಮಾಡಿದ್ದಾರೆ. ಈ ಒಂದು ಕಲೆಕ್ಷನ್ನ ನಾನು ನಿಮಗೂ ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸರ್, ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ. ಇದು ಹೇಗೆ ಶುರು ಮಾಡಿದ್ರಿ, ನಿಮ್ಗೆ ಏನಕ್ಕೆ ಇದನ್ನು ಶುರು ಮಾಡಬೇಕು ಅಂತ ಅನ್ನಿಸ್ತು? ಓಕೆ, ಅದು ನಾನು ಸಿ ಎಗೆ ತಯಾರಿ ಮಾಡುವಾಗ ಸ್ವಲ್ಪ ಮನೆಯಲ್ಲೇ ಕುತ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಓದಿದ ಕೂಡಲೇ ಏನೋ ಬ್ರೇಕ್ ತಗೊಳ್ಳುವಾಗ ಏನಾದರೂ ಹಾಬಿ ಇದು ಮಾಡುವಂತ ಆಯಿತು. ಹಾಗೆ ಕ್ಲಾಕ್ ರಿಪೇರಿ ಸ್ಟಾರ್ಟ್ ಮಾಡಿದೆ. ಒಂದು ಸ್ಕ್ರಾಪ್ ಶಾಪಿಂದ ಒಂದು ಕ್ಲಾಕ್ ತಂದೆ, ಅದರ ಸೌಂಡ್ ಕೇಳಿ, ಅದರ ಟಿಕ್ಕಿಂಗ್ ಸೌಂಡ್ ಕೇಳಿ, ಮತ್ತು ಅದರ ಸ್ಟ್ರೈಕಿಂಗ್ ಸೌಂಡ್ ಕೇಳಿ ತುಂಬ ಇಂಪ್ರೆಸ್ ಆಯಿತು. ಓಕೆ, ಅದಕ್ಕೆ ಕ್ಲಾಕ್ ಗಡಿಯಾರ ಸ್ಟಾರ್ಟ್ ಮಾಡಿದೆ. ಸೊ ಮೊದಲಿಗೆ ಇಂಡಿಯನ್ ಗಡಿಯಾರ, ಮತ್ತು ನಾಲೆಜ್ ನಮಗೆ ಜಾಸ್ತಿ ಆದಾಗೆ ಜಾಪನೀಸ್, ಅಮೆರಿಕನ್, ಜರ್ಮನ್, ಬ್ರಿಟಿಷ್, ಫ್ರೆಂಚ್ ಎಲ್ಲ ಗಡಿಯಾರ ಈಗ ಸಂಗ್ರಹ ಮಾಡಿದ್ದೇನೆ. ಅದರೊಟ್ಟಿಗೆ ಟೈಮ್ ಪೀಸ್ಗಳನ್ನು ಸಂಗ್ರಹ ಮಾಡಿದೆ. ಒಂದು ಎರಡು ಕಬೋರ್ಡ್ ಫುಲ್, ಒಂದು 300ಕ್ಕೂ ಜಾಸ್ತಿ ಟೈಮ್ ಪೀಸ್ ಇದೆ ಮಂಗಳೂರಿನಲ್ಲಿ. ಮತ್ತೆ ಜಾಗ ಸ್ವಲ್ಪ ಕಡಿಮೆ ಆಯಿತು ಮನೆಯಲ್ಲಿ, ಅದಕ್ಕೆ ವಾಚ್ ಕಲೆಕ್ಟ್ ಮಾಡಿದೆ. ಫಸ್ಟ್ ವಾಚ್ ನನ್ನ ಅಜ್ಜಂದು HMT ವಾಚ್, ಕೀ ಕೊಟ್ಟೆ ವರ್ತ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕಿವಿ ಹತ್ರ ಹಾಕೊಂಡು ಹೋದ್ರೆ ಆ ಟಿಕ್ಕಿಂಗ್ ಸೌಂಡ್ ಕೇಳಿ ತುಂಬ ಇಷ್ಟ ಆಯಿತು. ಸೊ ಮತ್ತೆ ನಾವು ಎಲ್ಲೆಲ್ಲಿ ಸ್ಕ್ರಾಪ್ ಶಾಪಿಗೆ ಹೋಗ್ತಿದ್ದೆವು, ಆಗ ಕೇಳ್ತಿದ್ದೆವು ವಾಚ್ ಇದೆಯಾ. ಸೊ ತುಂಬ ವಾಚ್ ಸಿಗ್ತಿತ್ತು, ಮತ್ತು ತುಂಬ ಜನರು ಟೈಟನ್ ಶೋರೂಮ್ ಅಲ್ಲಿ ಬಂದು ಎಕ್ಸ್ಚೇಂಜ್ ಮಾಡ್ತಿದ್ರು, ಅವರ ಅಜ್ಜಂದು ಗಡಿಯಾರ ಇರ್ಬೋದು, ಫಾಸ್ಟ್ ಟ್ರ್ಯಾಕ್ ವಾಚ್ ತಗೊಂಡು ಹೋಗ್ತಿದ್ರು. ಸೊ ಇಂಥ ಶೋರೂಮ್ಗಳಿಗೆ ಹೋಗಿ ನಾವು ಭೇಟಿ ಮಾಡಿ 5,000-6,000 ವಾಚ್ಗಳಲ್ಲಿ 20-30 ವಾಚ್ ನಮಗೆ ಸಿಕ್ತಿತ್ತು. ಹಾಗೆ ಓಲ್ಡ್ ವಾಚ್ ಹಾಗೆ ಕಲೆಕ್ಟ್ ಮಾಡ್ತಿದ್ದೆವು. ಮತ್ತು ತುಂಬ ಹಳೆ ವಾಚ್ ಅಂಗಡಿಗಳಿಗೆ ಭೇಟಿ ಮಾಡಿ ಅಲ್ಲಿ ಅವರ ಹತ್ರ ಏನಾದರೂ ಓಲ್ಡ್ ವಾಚ್ ಇದೆ ನಮಗೆ, ಯಾಕೆಂದರೆ ಸ್ಪೇರ್ಸ ಸಿಗೋದಿಲ್ಲ. ಸೊ ಸ್ಪೇರ್ಸ್ ಇರ್ಬೋದು, ಮತ್ತು ನಾಲೆಜ್ ಅವರಿಗಿರುವ, ಅವರ 50-60 ವರ್ಷದ ಅನುಭವ ಅದನ್ನು ಸ್ವಲ್ಪ ಕಲಿತು ಕೆಲಸ ಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ರಿಪೇರಿ ಮಾಡೋರು ತುಂಬ ಕಡಿಮೆ ಇದ್ರು ಜನ, ಸ್ಪೇರ್ಸ್ ಇಟ್ಕೊಳ್ಳೋರು ತುಂಬ ಕಡಿಮೆ ಇದ್ರು. ಆ ಜನರೇಷನ್ ಸ್ಲೋಲಿ ವೈಪ್ ಔಟ್ ಹಾಕೊಂಡು ಹೋಯಿತು. ಸೊ ಏನು ನಾನು ಯೋಚನೆ ಮಾಡಿದಂದರೆ, ಇಂಥ ವಾಚ್ಗಳು ಈ ಸ್ಕ್ರ್ಯಾಪ್ ಸೇರಬಾರ್ದು, ಇದು ಕಂಟಿನ್ಯೂ ಆಗಬೇಕು. ಯಾಕಂದರೆ ಇದನ್ನು ಮಾಡಿದವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ, ಒಂದು ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ಒಳ್ಳೆ ಮಾಸ್ಟರ್ ಕ್ರಾಫ್ಟ್ಮ್ಯಾನ್ಶಿಪ್ಪಿಂದ ಮಾಡಿದ್ದಾರೆ. ಇದು ಕಂಟಿನ್ಯೂ ಆಗಬೇಕು, ಮತ್ತು ನಮ್ಮ ಮುಂದಿನ ಜನರೇಷನ್ ಅವರಿಗೂ ನೋಡಲಿಕ್ಕೆ ಸಿಗಬೇಕು. 50 ವರ್ಷದಾಗಿರಲಿ, 100 ವರ್ಷದಾಗಿರಲಿ, ಅದು ಆ ಟಿಕ್ಕಿಂಗ್ ನಿಲ್ಬಾರ್ದು. ಅದೊಂಥರ ಹೃದಯ ಬಡಿತ ಹೆಂಗೆ ಸೌಂಡ್ ಕೇಳಿಸುತ್ತೆ ಹಾಗೇನೆ. ಆ್ಯಕ್ಚುಲಿ ನನಗೆ ಇಲ್ಲಿ ಹಾಗೇ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿರೋಂಥ ನಿಶಬ್ದತೆ ನಡುವೆ ಇದೊಂದು ಗಡಿಯಾರದ ಸೌಂಡು, ಒಂದು ಮೆಡಿಟೇಷನ್ ಮೋಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ಒಂದು 100 ರಾಡೋ ವಾಚ್ ಇದೆ, ಓಲ್ಡೆಸ್ಟ್ 1950s ಇಂದ ಸ್ಟಾರ್ಟ್ ಮಾಡಿ 1980 ತನಕ ಇದೆ. ಮತ್ತೆ ವೆಸ್ಟ್ ಎಂಡ್ 1880s ಇಂದ ಹಿಡಿದು 1980 ತನಕ ವೆಸ್ಟ್ ಎಂಡ್ ಒಂದು 150 ವಾಚ್ ಗಳನ್ನ ಇಲ್ಲಿ ಇಟ್ಟಿದ್ದೇನೆ. ಹಾಗೆ ಒಂದೇ ಕಡೆಯಲ್ಲಿ ಇಷ್ಟು ವಾಚ್ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕುದು ತುಂಬಾ ಅಪರೂಪ, ತುಂಬಾ ಅಪರೂಪ ಇದು. ಹಾಗೆ ನಿಮ್ದು ಫಸ್ಟ್ ಯಾವ್ದು ಕಲೆಕ್ಟ್ ಮಾಡಿದ್ರೆ ಅದು ನೆನಪಿದೆ ನಿಮ್ಗೆ, ಫಸ್ಟ್ ವಾಚ್ ಯಾವ್ದು ಅಂತ? ಫಸ್ಟ್ ವಾಚ್ ನನ್ಗೆ ನೆನಪಿದೆ, ಅದು ಮರೀಲಿಕ್ಕೆ ಸಾಧ್ಯ ಅಲ್ಲ. ಇದು ನನ್ನ ಫಸ್ಟ್ ವೆಸ್ಟರ್ನ್, 350 ರೂಪಾಯಿ ಕೊಟ್ಟು ಒಂದು ಅಂಗಡಿಯಲ್ಲಿ ತಕೊಂಡದ್ದು. ಓಕೆ, ಅದರ ನಂತರ ನೋ ಸ್ಟಾಪಿಂಗ್.
ಬರ್ತಾನೆ. ಇವತ್ತಿನ ದಿನಕ್ಕೆ ಎಷ್ಟು ವಾಚಸ್ ಗಳು ಕರೆಕ್ಟ್ ಆಗಿದೆ ನಿಮ್ಮ ಹತ್ರ? 5,000ಕ್ಕೂ ಹೆಚ್ಚು ವಾಚ್. 5,000ಕ್ಕೂ ಹೆಚ್ಚು. ಮತ್ತೆ ಅದಕ್ಕೆ ಬೇಕಿರುವ ಸ್ಪೇರ್ಸ್ ಅನ್ನು ಮೇಂಟೈನ್ ಮಾಡಿಟ್ಟಿದೆ. ಓ, ಇದು ಗ್ರೇಟ್ ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಗ್ಲಾಸ್ ಇರಬಹುದು, ಸ್ಟೆಮ್ ಇರಬಹುದು, ಏನೋ ಪಾರ್ಟ್ಸ್ ಇರಬಹುದು, ಅದೆಲ್ಲ ನಾನು ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೇನೆ. ಯಾಕಂದ್ರೆ ಎಲ್ಲಾ ವಾಚ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇವೆಯಾ? ಇಲ್ಲ, ಕೆಲವು ವಾಚ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ, ಕೆಲವು ವಾಚ್ ಸ್ಪೇರ್ಸ್ ಆಗಿ ಇಟ್ಕೊಂಡಿದ್ದೇನೆ. ಮತ್ತೆ ಇದು ನೋಡಿದ್ರೆ ನೋಡಿ, ಬ್ಯಾಕ್ ಇದಕ್ಕೆಲ್ಲ ಕರೆಕ್ಟ್ ಸ್ಪ್ಯಾನರ್ ಬೇಕು, ಇಲ್ಲದಿದ್ರೆ ಅದು ಓಪನ್ ಆಗುದಿಲ್ಲ. ಸೊ ಇದೆಲ್ಲ ಟೂಲ್ಸ್ ಅನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ವಾಚ್ ಬಗ್ಗೆ ಮಾತಾಡ್ತಾ ಇದ್ರೆ, ಇದನ್ನ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಾ ನೀವು? ಇದು ನನಗೆ ಶಿವಾಜಿನಗರಲ್ಲಿ ಸಿಕ್ಕಿರೋದು. ಸೊ ಇದರ ಇದೊಂದು ರಾಸ್ಕಾಪ್ ಅಂತ ಬ್ರ್ಯಾಂಡ್, ತುಂಬಾ ಪ್ರೀಮಿಯಂ ಪಾಕೆಟ್ ವಾಚ್ ಬ್ರ್ಯಾಂಡ್. ಈ ಡಯಲ್ ನ ವರ್ಕ್ ಮ್ಯಾನ್ಶಿಪ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಆ ಗೋಲ್ಡ್ ಡಾಟ್ಸ್ ಇದೆ, ಮತ್ತೆ ಆ ಬ್ಲೂ ಕಲರ್ ಇದೆ, ಮತ್ತೆ ಅದರ ಹ್ಯಾಂಡ್ಸ್ ವರ್ಕ್ ಮ್ಯಾನ್ಶಿಪ್ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಸ್ವಲ್ಪ ರೇರ್ ಪೀಸ್, ಮತ್ತೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದಂತೂ ತುಂಬಾ ರೇರ್. ಸೊ ಸಿಮಿಲರ್ಲಿ ಇಲ್ಲಿ ನೋಡ್ಬೋದು ರಾಯ್ಸ್ ಅಂತ, ತುಂಬಾ ಚಿಕ್ಕ ವಾಚ್ ಆದ್ರೆ ವರ್ಕ್ ಮ್ಯಾನ್ಶಿಪ್ ತುಂಬಾ ಚೆನ್ನಾಗಿದೆ. ಇದು ಯೂಸೇ ಆಗದ ವಾಚ್, ಒಬ್ಬರು ಹೊಸತ್ತು ತಕೊಂಡು ಹಾಗೇನೆ ಇಟ್ಕೊಂಡಿದ್ರು. ಮುಂಚಿನ ಕಾಲದಲ್ಲಿ ಇದಕ್ಕೆ ತುಂಬಾ ಕ್ರಯ ಕೊಟ್ಟು ತಗೊಳ್ತಿದ್ರು. ಕೆಲವರು ವಾಚ್ ಅನ್ನು ಖಾಲಿ ಒಂದು ಮದುವೆ ಅಥವಾ ಏನಾದ್ರೂ ಒಂದು ಒಳ್ಳೆಯ ಸಮಾರಂಭಕ್ಕೆ ಯೂಸ್ ಮಾಡಿ ಒಳಗೆ ಇಟ್ಕೊಂಡು ಖಾಲಿ ಸರ್ವಿಸ್ ಮಾಡ್ಕೊಂಡು ಕೀ ಕೊಟ್ಕೊಂಡು ಇರ್ತಿದ್ರು. ಅಷ್ಟು ಒಂದು ಜಾಗರೂಕತೆಯಿಂದ ವಾಚ್ ಅನ್ನು ಮೇಂಟೈನ್ ಮಾಡ್ತಿದ್ರು. ಹಿಂದೇನು ಏನು ಬಳಕೆನೇ ಆಗ್ಲಿಲ್ಲ. ಇದು ಒಂದು ಎಷ್ಟು ವರ್ಷ ಹಳೇದಾಗಿರಬಹುದು? ಇದು 1950s. ಅಷ್ಟು ತುಂಬಾ ಓಲ್ಡ್ ಅಲ್ಲ. ಇದು ಒಂದು ಲೇಡೀಸ್ ವಾಚ್ ಅನ್ಸುತ್ತೆ. ಹೌದು, ಲೇಡೀಸ್ ವಾಚ್. ಎವ್ರಿಡೇ ಬೇರೆ ಬೇರೆ ವಾಚ್ ಹಾಕೊಂಡು ಹೋಗ್ತೇನೆ. ಸೊ ವೆನ್ ಎವರ್ ಐ ಫೀಲ್ ಯುನೋ ಲಿಟಲ್ ಬಿಟ್ ಯುನೋ ತುಂಬಾ ಕೆಲಸ ಇದೆ, ಜಸ್ಟ್ ವಾಚ್ ನೋಡಿದ್ರೆ ಒಂದು ಏನೋ ಖುಷಿ ಆಗ್ತದೆ. ಅದರ್ವೈಸ್ ಈಗ ತುಂಬಾ ಜನ ಕೈಗೆ ವಾಚ್ ಹಾಕುದಿಲ್ಲ, ಯಾಕಂದ್ರೆ ನಿಮ್ಗೆ ಟೈಮ್ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಲ್ಲಿ. ಸೊ ಇಂಡಿಯಾ ಅಂತಲ್ಲ, ಸ್ವಿಟ್ಜರ್ಲ್ಯಾಂಡ್ ಇಂದ ಬಂತು. ಮತ್ತೆ ಜಾಪನೀಸ್ ಕಂಪನೀಸ್ ಈ ಸೀಕೋ, ರಿಕೋ, ಓರಿಯಂಟ್ ಈ ಕಂಪನಿಗಳು ಬಂತು. ಮತ್ತೆ ಇಂಡಿಯಾದ ಕಂಪನಿ, ಪ್ರಮುಖ ಇಂಪಾರ್ಟೆಂಟ್ ಕಂಪನಿ, ನಮ್ಗೆಲ್ಲ ಮೆಚ್ಚಿನ ಕಂಪನಿ HMT, ಮತ್ತೆ ಹೆಗ್ಡೆ ಅಂಡ್ ಗೋಲೆ, ತುಂಬಾ ಇಂಡಿಯನ್ ಕಂಪನೀಸ್ ಇದೆ. ಸೊ ನಾವು ವಾಚ್ನ ಇಂಪಾರ್ಟೆನ್ಸ್ ನಾವು ನೋಡ್ಬೇಕಾದ್ರೆ ವಾರ್ ಟೈಮಲ್ಲಿ, ಯುದ್ಧದ ಸಮಯದಲ್ಲಿ ತುಂಬಾ ಗಟ್ಟಿ ವಾಚಸ್ ಗಳನ್ನು ವೆಸ್ಟರ್ನ್ ಅಂತ ಕಂಪನಿ, ಅದು ಬಾಂಬೆಲಿ ಇತ್ತು ಕಂಪನಿ. ಇದೊಂದು ಯುದ್ಧದಲ್ಲಿ ಬಳಸಿರೋ, ಹೌದು ವಾಚ್. ಅದರ ನೀವು ಒರಿಜಿನಲ್ ಗ್ಲಾಸ್ ಇದೆ, ನೀವು ನೋಡ್ಬೋದು ಎಷ್ಟು ಥಿಕ್ನೆಸ್ ಇದೆ ಅಂತ ಗ್ಲಾಸ್. ಮತ್ತೆ ಇವತ್ತಿಗೂ ಒಂದು ಪಾರ್ಟ್ ಚೇಂಜ್ ಆಗಲಿಲ್ಲ, ಎಲ್ಲ ಒರಿಜಿನಲ್ ಪಾರ್ಟ್ ಅಲ್ಲಿ ರನ್ ಆಗ್ತಿದೆ. ಇವನ್ ಡಯಲ್ ಇದು ತುಂಬಾ ಬಳಕೆ ಆಗದ ವಾಚ್. ಓಕೆ, ಇದು ಯಾವ ಇಶ್ವಿದ ಇರಬಹುದು? ಇದು ಒಂದು 1920s. ಸೊ ಮುಂಚೆ ವಾಚಸ್ ತುಂಬಾ ಚಿಕ್ಕದಾಗಿ ಬರ್ತಿತ್ತು, ಹೆಚ್ಚಾದ ವಾಚಸ್ ಗಳು. ಸೈಜ್ ನೋಡ್ಲಿಕ್ಕೆ ಹೋದ್ರೆ ಇದು ಲೇಡೀಸ್ ವಾಚ್ ಅಲ್ಲ ಆಕ್ಚುಲಿ. ಓಕೆ, ಮತ್ತೆ ನಾವು ಕಾಲ ಇದಾದಾಗೆ ನಿಮ್ಗೆ ಈಗ ಒಂದು 70s ಅಲ್ಲಿ ಹೀಗೆ ದೊಡ್ಡ ವಾಚ್. ಆದ್ರೂ ಇದರದ್ದು ನೀವು ಡೇಟ್ ನೋಡ್ಬೋದು, ಫುಲ್ ಡೇ ಹಾಕಿದ್ದಾರೆ. ಯಾಕಂದ್ರೆ ಇಂಗ್ಲಿಷ್ ಕಾಮನ್ ಲ್ಯಾಂಗ್ವೇಜ್ ಆಗಿರ್ಲಿಲ್ಲ, ಯಾವ ಕಂಟ್ರಿಯಲ್ಲಿ ಇಂಗ್ಲಿಷ್ ಯಾವ ಅಷ್ಟು ಫೆಮಿಲಿಯರ್ ಇಲ್ಲ. ಅದಕ್ಕೆ ನೀವು ನೋಡಿದ್ರೆ ಆ ಡೇ ಒಟ್ಟಿಗೆ ಅದು ಯಾವ ಡೇ ಅಂತೇಳಿ ಹೇಳ್ತದೆ. ಹೌದು ಹೌದು, ಯಾಕಂದ್ರೆ ವಾರದ ಯಾವ ದಿನ ಅದು, ಫಸ್ಟ್ ಡೇ, ಸೆಕೆಂಡ್ ಡೇ, ಇಲ್ಲದ್ರೆ ಮಂಡೇ ಟ್ಯೂಸ್ಡೇ, ಅದ್ ಜನರಿಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಈಗ ನೀವು ಇದೊಂದು ಹವ್ಯಾಸ ಬೆಳೆಸ್ಕೊಂಡಿರೋ ಜೊತೆಗೇನೆ ಅದನ್ನ ರಿಪೇರಿ ಮಾಡೋದನ್ನು ಕಲ್ತು ಬಿಟ್ಟಿದ್ದೀರಿ. ಇದೆಲ್ಲ ಒಂದೇ ಸೀರೀಸ್ ವಾಚ್ಗಳ? ಹೌದು, ಇದೆಲ್ಲ ವೆಸ್ಟರ್ನ್ ಸೋವರ್ ಸೀರೀಸ್ ಅಂತ. ಓಕೆ, ಸೊ ಸೋವರ್ ಸೀರೀಸ್ ಅಲ್ಲಿ ನಾನು ತುಂಬಾ ಕಲೆಕ್ಟ್ ಮಾಡಿದ್ದೇನೆ. ಹೌದು, ಆಲ್ಮೋಸ್ಟ್ ನಿಮ್ಮ ಹತ್ರ ಒಂದು 5,000ಕ್ಕೂ ಹೆಚ್ಚು ವಾಚ್ಗಳು ಇವೆ ಅಂತ ಹೇಳಿದ್ರೆ, ಇನ್ನೊಂದು 5 ವರ್ಷದಲ್ಲಿ ಇನ್ನೊಂದು 5,000 ಆದ್ರೂ ಆಗ್ಬೋದು. ಹೇಗೆ ಇದನ್ನ ಬೇರೆ ಯಾರಾದ್ರೂ ನೋಡ್ಬೇಕು ಅಂದ್ರೆ ಹೆಂಗ್ ನೋಡ್ಬೋದು ಸರ್ ಇದನ್ನ? ಸೊ ನನ್ಗೆ ಒಂದು ನಮ್ಮ ಫ್ಯಾಮಿಲಿ ನೇಮ್ ಅಲ್ಲಿ ಮ್ಯೂಸಿಯಂ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಸೊ ನಾನೀಗ ತುಂಬಾ ಕ್ಲಾಕ್ ಆಗ್ಲಿ, ಟೈಮ್ ಪೀಸ್ ಆಗ್ಲಿ, ವಾಚಸ್ ಕಲೆಕ್ಟ್ ಮಾಡಿದ್ದೇನೆ. ಸೊ ಅದನ್ನು ಫ್ಯೂಚರ್ ಅಲ್ಲಿ ಒಂದ್ ಕಡೆ ಮ್ಯೂಸಿಯಂ ಮಾಡಿ, ಸೊ ದಟ್ ಇಟ್ ಗೋಸ್ ಆನ್, ಅದು ಮುಂದುವರಿಬೇಕು. ಈ ನಾನು ಮಾಡಿದ ಕೆಲಸ
ಜನರು ನೋಡಬೇಕು, ಮತ್ತೆ ಅವ್ರಿಗೆ ಗೊತ್ತಾಗ್ಬೇಕು ಯಾವ ಯಾವ ವಾಚ್ ಹೇಗೆ ಇತ್ತು, ಯಾವ ಯಾವ ಬ್ರ್ಯಾಂಡ್ಗಳು ಮುಂಚೆ ಇತ್ತು, ಒಂದು 100-150 ವರ್ಷದ ಇತಿಹಾಸವನ್ನು ನೋಡಬೇಕು. ಓಕೆ ನೈಸ್. ನಿಮ್ಗೆ ಇನ್ನೂ ಜಾಸ್ತಿ ವಾಚಸ್ಗಳು ಸಿಗಲಿ, ಯಾವ್ದ್ಯಾವ್ದು ಆಂಟಿಕ್ ಅಂತ ಇದೆ ಎಲ್ಲೂ ಒಂದ್ ಕಡೆ ಕೆಟ್ಟು ಇಲ್ಲ ತುಕ್ಕಿಡ್ದು ಹೋಗೋ ಬದಲು ನಿಮ್ದು ಒಂದು ಒಳ್ಳೆ ಸಂಗ್ರಹ ಇದೆ ಅಲ್ಲ ಇಲ್ಲಿಗೆ ಸೇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ ಕೇಸ್ ಯಾರಾದ್ರೂ ಬೇಕಾದ್ರೆ ಅವ್ರ ಮನೇಲಿ ಓಲ್ಡ್ ವಾಚ್ ಇದೆ ಬಟ್ ವಿ ಆರ್ ನಾಟ್ ಯೂಸಿಂಗ್ ಅಂದ್ರೆ ನಿಮ್ ಗ್ಯಾಲರಿಗೆ ಕೊಟ್ರೆ ನೀವು ತಗೊಳ್ತೀರಾ? ತಗೊಳ್ತೇನೆ. ಓಕೆ, ಸೊ ಅದೊಂದು ಒಳ್ಳೆ ವಿಚಾರ. ಮತ್ತೆ ನಾನು ಹಳೆ ಗಡಿಯಾರಗಳನ್ನ ಕೂಡ ನೋಡಿದೆ ನಿಮ್ದು, ಮತ್ತೆ ಕೆಲವೊಂದು ಟೇಪ್ ರೆಕಾರ್ಡ್ಗಳನ್ನ ನೋಡ್ತಾ ಇದ್ದೀನಿ. ಅದು ನನ್ನ ಹೊಸ ಹಾಬಿ. ಸೊ ಟೇಪ್ ರೆಕಾರ್ಡರ್, ಆಂಪ್ಲಿಫೈಯರ್, ಸ್ಪೀಕರ್ಸ್ ಕಲೆಕ್ಟ್ ಮಾಡ್ತೀನಿ. ಅದು ಎಷ್ಟು ಕಲೆಕ್ಟ್ ಮಾಡ್ತೀರಾ? ತುಂಬಾ ಒಂದು 68 ಮ್ಯೂಸಿಕ್ ಸಿಸ್ಟಮ್ಸ್ ಇದೆ. 68 ಆಲ್ರೆಡಿ ಇದೆ. ಹೌದು. ಅವರ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇವೆ? ಇಲ್ಲ, ರಿಪೇರ್ ಮಾಡ್ತಾ, ನನಗೆ ಅಷ್ಟು ಗೊತ್ತಿಲ್ಲ, ನಾನು ಮಾಡಿಸ್ತಾ ಇದ್ದೇನೆ, ಇನ್ನು ಕಲಿಬೇಕು. ನೈಸ್.